ತಾ ಮಹಾದೇವ ಸಿಎಂ ಸಿದ್ದರಾಮಯ್ಯ ಹತ್ತಿರದ ಸಂಹರ್ತಿ ಅನ್ನೋದು ಪ್ರಾಥಮಿಕ ಮಾಹಿತಿ ಮೂಲತಃ ಸಬ್ رجسٹر ಆಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಸಿಎಂ ಸುತ್ತಮುತ್ತನೇ ಸದಾ ಇರ್ತಾರೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ ಇಲ್ಲಪ್ಪ ಇದು ಯಾವುದು ಕೊಡ್ತಿದ್ರು ಯಾರು ಆ ಮಾದಿ ಕೊಡಿ ಅವರಿಗೆ ಅದಕ್ಕೆ ಹೇಳಿದ್ದು ಕೊಡಿ ಆ ಮಾದಿ ನಾನು ನಾಲ್ಕೋಟರ ಐದಲ್ಲಿ ಕೊಡಿ ಅದು ಹಲೋ ಮಾದಿಂದ ಯಾಕೆ ಯಾವ್ದೋ ಇದ್ದೀರಿ ಮತ್ತು ಇದೆಲ್ಲ ಯಾರು ಬ ಯಾರು ಕೊಡ್ತಿರೋದಲ್ಲ ಲಿಸ್ಟ್ ಲಿಸ್ಟಲ್ಲಿ ಇಲ್ಲ ಬೇಡ ಅದೆಲ್ಲ ಬೇಡ ನಾನು ಯಾವ್ದು ನಾಲ್ಕು ಐದು ಕೊಟ್ಟಿದ್ದೀನೋ ಅಷ್ಟೇ ಮಾತ್ರ ಮಾಡಿ ಅಂತ ಹೇಳಿ ವಿಚಾರವಾಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಇಬ್ಬರು ಪ್ರತಿನಿಧಿಗಳು ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ಒಂದು ಮೈಸೂರಿನಿಂದ ಕೆಪಿ ನಾಗರಾಜ್ ಇದ್ದಾರೆ ಹಾಗೆ ಬೆಂಗಳೂರಿನಿಂದ ಮಸೂದ್ ಇದ್ದಾರೆ ಮಸೂದ್ ಮಹದೇವ್ ಯಾರು ಅನ್ನೋ ಪ್ರಶ್ನೆಗೆ ಒಂದಷ್ಟು ಉತ್ತರ ಸಿಕ್ಕಿದೆ ನಮಗೆ ಸೊ ಇವ್ರು ಸಿಎಂ ಸುತ್ತಮುತ್ತ ಏನ್ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ರು ಆಮೇಲೆ ಯಾವ ವಿಚಾರದಲ್ಲಿ ಶಿಫಾರಸು ಅನ್ನೋ ಪ್ರಶ್ನೆಗೆ ಏನಾದರೂ ಉತ್ತರ ಸಿಕ್ಕಿದ್ಯಾ ಈಗಾಗಲೇ ವಿರೋಧ ಪಕ್ಷಗಳು ಕೂಡ ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರೆ ಐದೂವರೆ ತಿಂಗಳಾಯಿತು ರಾಜ್ಯ ಸರ್ಕಾರ ಬಂದು ಸಾಕಷ್ಟು ರೀತಿಯಲ್ಲಿ ವರ್ಗಾವಣೆ ದಂಧೆ ನಡೀತಾ ಇದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರು ಪಾಲ್ಗೊಂಡಿದ್ದಾರೆ ಜೊತೆಗೆ ಅಧಿಕಾರಿಗಳ ಗ್ಯಾಂಗ್ ಕೂಡ ಒಂದು ರಹಸ್ಯವಾಗಿ ವರ್ಗಾವಣೆ ದಂಧೆಯಲ್ಲಿ ತೊಡಗಿದೆ ಅನ್ನುವಂಥ ಆರೋಪವನ್ನು ಕುಮಾರಸ್ವಾಮಿ ಪದೇ ಪದೇ ಮಾಡ್ತಾ ಇರ್ತಾರೆ ಈ ಆರೋಪಕ್ಕೆ ಪುಷ್ಟಿ ಕೊಡುವಂತೆ ಈಗೇನು ಸಿಕ್ಕಿದೆ ಪಬ್ಲಿಕ್ ಟಿವಿಗೆ ಯತೀಂದ್ರಮ ಸಿದ್ದರಾಮಯ್ಯ ಅವರ ಸಂಭಾಷಣೆ ಆ ಸಂಭಾಷಣೆ ಕೇಳಿಸಿಕೊಂಡ್ರೆ ಎಲ್ಲರಿಗೂ ಕೂಡ ಅನುಮಾನ ಬರುತ್ತೆ ಏನಾಗ್ತಿದೆ ಸರ್ಕಾರದಲ್ಲಿ ವರ್ಗಾವಣೆ ದಂಧೆಯಲ್ಲಿ ಬೇರೆ ಇನ್ನೊಂದು ಅಧಿಕಾರಿಗಳ ಗ್ಯಾಂಗ್ ಕೆಲಸ ಮಾಡ್ತಿದ್ದೆ ಅಂತ ಈ ವಿಚಾರವಾಗಿ ಮುಂದೆ ಕೆದಕ್ತಾ ಹೋದಾಗ ಆರ್ ಮಹಾದೇವರ ಹೆಸರು ಬರುತ್ತೆ ಆ ಸಂಭಾಷಣೆಯಲ್ಲಿ ಆರ್ ಮಹಾದೇವ್ ಯಾರು ಅನ್ನುವಂತಹ ವಿಚಾರ ಹೋದಾಗ ಮುಖ್ಯಮಂತ್ರಿಗಳ ಕರ್ತವ್ಯಾಧಿಕಾರಿ ಮುಖ್ಯಮಂತ್ರಿಗಳ ಆಗಿ ಆದ ತಕ್ಷಣ ಸಿದ್ದರಾಮಯ್ಯ ಟಿ ಆಗಿ ತಮ್ಮ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ನೇಮಕ ಮಾಡ್ಕೊಳ್ತಾರೆ ಜೊತೆಗೆ ಅವರು ಸಿದ್ದರಾಮಯ್ಯ ಹತ್ತಿರದ ಸಂಬಂಧಿ ಅಂತ ಕೂಡ ಹೇಳಲಾಗ್ತಿದೆ ಹಾಗಾಗಿ ಜೊತೆಗೆ ಅವರು ಸಿದ್ದರಾಮಯ್ಯ ಅವರಿಗೆ ಮೊದಲಿಂದಲೂ ಕೂಡ ಆಪ್ತರು ಆ ಹಿನ್ನೆಲೆಯಲ್ಲಿ ಅವ್ರನ್ನ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಮುಖ್ಯಮಂತ್ರಿಗಳು ನಿಯೋಜನೆ ಮಾಡ್ಕೊಂಡಿದ್ದಾರೆ ಯಾವುದೇ ವರ್ಗಾವಣೆ ಬಂದಾಗಲೂ ಕೂಡ ಮಹದೇವ್ ಅವರ ಗಮನಕ್ಕೆ ಬರುತ್ತೆ ಆ ನಂತರ ಮುಖ್ಯಮಂತ್ರಿ ಗಮನಕ್ಕೆ ಅವರು ತರ್ತಾರೆ ಆದರೆ ಇಲ್ಲಿ ಕೆಲವು ಸಚಿವರು ಮಹಾದೇವ ಅವರ ಜೊತೆ ಅಥವಾ ಬೇರೆ ಬೇರೆ ಪ್ರಮುಖ ನಾಯಕರು ಅವರ ಜೊತೆ ಏನಾದರೂ ಲಿಂಕ್ ಇಟ್ಕೊಂಡಿದ್ದಾರೆ ವರ್ಗಾವಣೆ ದಂಧೆಯಲ್ಲಿ ಮಹಾದೇವ ಅವರನ್ನ ಬಳಸಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಯಾರನ್ನ ಮಾಡಬೇಕಾಗಿತ್ತು ಮೂಲ ಲಿಸ್ಟ್ ಏನಿದೆಯೋ ಅದನ್ನ ಸ್ವಲ್ಪ ಮಾರ್ಪಾಡು ಮಾಡಿ ಇನ್ನೊಂದು ಎರಡು ಮೂರು ಹೆಸರು ಕೆಲವು ಹೆಸರುಗಳನ್ನ ಸೇರ್ಪಡೆ ಮಾಡುವ ಕೆಲಸ ನಡೀತಾ ಇದೆಯಾ ಈ ಎಲ್ಲ ಅನುಮಾನಗಳು ಕೂಡ ಆ ಸಂಭಾಷಣೆ ಕೇಳಿದಾಗ ವ್ಯಕ್ತ ಆಗುತ್ತೆ ಯತೀಂದ್ರ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರಿಗೆ ಫೋನ್ ಕೊಡಿ ಅಂತ ಕೇಳಿದಾಗ ಯಾರು ನಾನು ಕೊಟ್ಟ ಲಿಸ್ಟ್ ಏನಾಯಿತು ಯಾವ ಲಿಸ್ಟ್ ಕೊಟ್ಟಿದ್ದೀರಾ ತಂದೆಯವರಿಗೆ ಅನ್ನುವಂತಹ ಪ್ರಶ್ನೆ ಮಾಡ್ತಾರೆ ಹಾಗಾಗಿ ಎಲ್ಲ ಒಂದ್ ಕಡೆ ಸಾಕಷ್ಟು ಅನುಮಾನಗಳು ರಾಜ್ಯ ಸರ್ಕಾರದಲ್ಲಿ ಕಾಡ್ತಾ ಇದ್ದಾವೆ ಮುಖ್ಯಮಂತ್ರಿಗಳ ಸಚಿವಾಲಯದಲ್ಲಿ ಏನಾಗ್ತಿದೆ ಅನ್ನುವಂತಹ ಸಾಕಷ್ಟು ಶಂಕೆಗಳು ವ್ಯಕ್ತ ಆಗ್ತಾ ಇದ್ದಾವೆ ಅದೆಲ್ಲಕ್ಕೂ ಕೂಡ ಮುಖ್ಯಮಂತ್ರಿಗಳ ಉತ್ತರ ಕೊಡಬೇಕು ಜೊತೆಗೆ ಈ ಅಧಿಕಾರಿಗಳ ಪಾತ್ರ ಏನಾಗಿರುತ್ತೆ ಅವ್ರು ಯಾಕೆ ಈ ತರ ಈ ದಂಧೆಯಲ್ಲಿ ಇಂಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಬೇಕು ಯಾರ ಪ್ರೇರಣೆ ಇರುತ್ತೆ ಯಾರ ಒತ್ತಡ ಇರುತ್ತೆ ಇವೆಲ್ಲಕ್ಕೂ ಕೂಡ ಉತ್ತರ ಕಂಡುಕೋಬೇಕಾಗುತ್ತೆ ಈಗಾಗಲೇ ಕುಮಾರಸ್ವಾಮಿ ಅವರು ಮಾಡಿರುವ ಆರೋಪ ಪ್ರಕಾರ ಅವರು ಯತೀಂದ್ರ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಎಸ್ ಟಿ ಟ್ಯಾಕ್ಸ್ ಅಂತ ಏನೇನೋ ಆರೋಪ ಮಾಡಿದ್ರು ಅದಕ್ಕೆ ಅದೇ ಬೇರೆ ಈಗ ಅಧಿಕಾರಿಗಳ ಶಾಮೀಲು ಕೂಡ ಹೊಸ ವಿಚಾರ ಕಂಡು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಏನಾಗ್ತಿದೆ ರಾಜ್ಯ ಸರ್ಕಾರದಲ್ಲಿ ಎಲ್ಲಿವರೆಗೆ ಯಾವ ಪೀಕ್ಗೆ ವರ್ಗಾವಣೆ ದಂಧೆ ಹೋಗಿದೆ ಅನ್ನುವಂತಹ ವಿಚಾರ ಬಯಲಿಗೆ ಬರ್ತಾ ಇದೆ ಸದ್ಯಕ್ಕೆ ರಾಜ್ಯ ಸರ್ಕಾರ ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗಿದೆ ಅಂತ ಓಕೆ ಮಸೂದ್ ಹಾಗೆ ಹೋಲ್ಡ್ ಮಾಡಿ ಏನು ಕೆಪಿ ನಾಗರಾಜ್ ಈ ಮಹದೇವ್ ಹಾಗೂ ಯತೀಂದ್ರ ನಡುವಿನ ಆಪ್ತ ಸಂಬಂಧದ ಬಗ್ಗೆ ಕೂಡ ಈಗ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ ಸೊ ಮೈಸೂರಿಗೆ ಬಂದು ಹೋಗ್ತಾ ಇದ್ರ ಆಗಾಗ ಈ ಮಹದೇವ್ ಹಾಗೂ ಯತೀಂದ್ರ ಅವರ ನಡುವಿನ ಸಂಬಂಧದ ಬಗ್ಗೆ ಮೈಸೂರಿನಾದ್ಯಂತ ಕೇಳಿ ಬರ್ತಾ ಇರುವಂತಹ ವಿಚಾರಗಳು ಯಾವ್ದು ಮಮತಾ ಮಹದೇವ್ ಮೂಲತಃ ಸಿದ್ದರಾಮಯ್ಯವರ ಆಪ್ತ ಸಂಬಂಧಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅಂದರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿನೇ ಖುದ್ದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರೇ ಎ ಎಂ ಮಹದೇವರನ್ನು ವಿಧಾನಸೌಧದಲ್ಲಿ ಅಂದರೆ ಸಿ ಎಂ ಅವರ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಇರಬೇಕು ಅನ್ನುವಂಥದ್ದನ್ನು ಮಾಡಿಕೊಂಡು ಇವರೇ ಅಲ್ಲಿ ನಿಯೋಜನೆ ಮಾಡಿದ್ದಿರುವಂಥದ್ದು ಯಾವುದೇನು ಗುಟ್ಟಾಗಿ ಉಳಿದಿಲ್ಲ ಯಾಕೆಂದರೆ ಸಬ್ರಿಜಿಸ್ಟರ್ ಆಗಿದ್ದಂತಹ ಮಹದೇವ್ ಅನ್ನೋರನ್ನು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ ತಕ್ಷಣದಲ್ಲೇ ಯಾಕೆಂದರೆ ಇದು ಕೇವಲ ಸಿದ್ದರಾಮಯ್ಯವರು ಅಂತ ಮಾತ್ರ ಅಲ್ಲ ಮಮತಾ

ರೂ ಕೂಡ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ತಮ್ಮ ಸುತ್ತವೂ ಕೂಡ ತಮ್ಮದೇ ಆದಂಥ ಆಪ್ತರನ್ನ ಅಥವಾ ತಮ್ಮದೇ ಸ್ವಜಾತಿಯವರನ್ನ ಅಥವಾ ತಮ್ಮದೇ ಕೆಲವು ಒಂದಿಷ್ಟು ಬಂಧು ಬಳಗದವರನ್ನು ಈ ರೀತಿಯಾಗಿ ಕರ್ತವ್ಯ ನಿರ್ವಹಣೆಗೋಸ್ಕರವಾಗಿ ಇಟ್ಕೊಂಡಿರುವಂಥದ್ದು ಇದೇನು ಹೊಸ್ದಲ್ಲ ತಪ್ಪು ಸರಿ ಅನ್ನುವಂಥ ಪ್ರಶ್ನೆಗಳು ಇದರಲ್ಲಿ ಬರೋದೇ ಇಲ್ಲ ಯಾಕಂದರೆ ಎಲ್ಲ ಮುಖ್ಯಮಂತ್ರಿಗಳು ಮಾಡಿರುವಂಥದ್ದೇ ಅದನ್ನೇ ಈ ವಿಚಾರದಲ್ಲೂ ಆಗಿರುವಂಥದ್ದು ಅದೇ ಈ ವಿಚಾರದಲ್ಲಿ ಏನು ಸಬ್ರಿನಿಷ್ಟರ್ ಆಗಿದ್ದಂಥ ಮಾದೇವರನ್ನು ಖುದ್ದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರನ್ನೇ ತಮ್ಮ ತಂದೆಯ ಬಳಿ ಕ ತಮ್ಮ ತಂದೆಯ ಬಳಿ ಇರಬೇಕು ಈ ಕೆಲವೊಂದಿಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನಂದರೆ ಈ ತರದ ಆಡಳಿತಾತ್ಮಕ ವಿಚಾರ ಇರ್ಬೋದು ಮತ್ತು ಬೇರೆ ಬೇರೆ ವಿಚಾರಗಳು ವಿಚಾರಗಳಿರಬಹುದು ಅದನ್ನು ಉಸ್ತುವಾರಿ ನೋಡಿಕೊಳ್ಳೋದಕ್ಕೆ ಮಾದೇವ್ ಆ ಸಿ ಎಂ ಕಚೇರಿಯಲ್ಲಿ ಇದ್ದಾರೆ ಮತ್ತು ಅವರನ್ನು ಯತೀಂದ್ರ ಸಿದ್ದರಾಮಯ್ಯವರೇ ನಿರಂತರವಾಗಿ ಅವರವರು ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ ಆದರೆ ಒಂದಂತೂ ಸ್ಪಷ್ಟವಾಗಿದೆ ಮಹಾದೇವ್ ಬಹಳ ವರ್ಷಗಳಿದೆ ಯಾಕಂದರೆ ಸಂಬಂಧಿಕರು ಮಹಾದೇವ್ ಹಾಗಾಗಿ ತುಂಬ ಆತ್ಮೀಯತವಾದಂಥ ಒಡನಾಟ ಸಹಜವಾಗಿಯೇ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಕೂಡ ಇರುತ್ತೆ ಮತ್ತು ಮಗನ ಜ ಯತೀಂದ್ರ ಸಿದ್ದರಾಮಯ್ಯವರ ಜೊತೆಯಲ್ಲೂ ಕೂಡ ಇರುತ್ತೆ ಆ ಹಿನ್ನೆಲೆಯಲ್ಲಿಯೇ ಅವರನ್ನು ಅಷ್ಟೊಂದು ಆಪ್ ಆಪ್ತ ವಲಯದಲ್ಲಿ ಬಿಟ್ಕೊಂಡಿರುವಂಥದ್ದು ಆದರೆ ಈಗ ಪ್ರಶ್ನೆ ಇರುವಂಥದ್ದು ಅಂಥದ್ದೇ ಆಪ್ತ ವಲಯ ಕಟ್ಕೊಂಡ್ರೂ ಕೂಡ ಅಲ್ಲಿಯೂ ಕೂಡ ಈ ಥರದ ತಪ್ಪುಗಳಾಗ್ತಾ ಇರುವಂಥದ್ದು ಅಲ್ಲಿಯೂ ಕೂಡ ಈ ಥರದಲ್ಲಿ ಇವರಿಗೆ ಮೋಸ ಮಾಡುವಂಥ ರೀತಿಯಲ್ಲಿ ತಂತ್ರಗಳು ಮಾಡಿಕೊಂಡಿರುವಂಥದ್ದು ಇವರು ಕೊಟ್ಟಿರುವಂಥ ಲಿಸ್ಟ್ಗೆ ಅಡಿಷ್ನಲ್ ಆಗಿ ಇನ್ಯಾರೋ ಲಿಸ್ಟ್ ಕೊಡ್ತಾರೆ ಅನ್ನೋದಾದರೆ ಅದು ಅವರವರು ತಮ್ಮ ವಿಶ್ವಾಸಕ್ಕೆ ಮಾಡಿಕೊಂಡಿರುವಂಥ ದ್ರೋಹಗಳು ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಮಮತಾ ರೈಟ್ ಕೆ ಪಿ ನಾಗರಾಜ್ ಹಾಗೆ ಹೋಲ್ಡ್ ಮಾಡಿ ಮಸೂದ್ ನಿಮ್ಮನ್ನ ಕೂಡ ಮತ್ತೆ ಸಂಪರ್ಕ ಮಾಡ್ತೀನಿ ಇಲ್ಲಿ ಪ್ರಶ್ನೆ ಇರೋದು ಇಷ್ಟೇ ಒಂದು ಸಾರ್ವಜನಿಕವಾಗಿ ಲಿಸ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇನ್ನೊಂದು ಸಿಎಂ ಹಾಗೂ ಸಿಎಂ ಪುತ್ರರನ್ನ ಕತ್ತಲಲ್ಲಿ ಇಡೋ ಪ್ರಯತ್ನವನ್ನ ಅದೇ ಸುತ್ತಮುತ್ತ ಇರುವಂತಹ ಗ್ಯಾಂಗ್ ಮಾಡ್ತಾ ಇದೆಯಾ ಇದು ಗೊತ್ತಿದ್ರು ಸುಮ್ನಿದ್ದಾರಾ ಅಥವಾ ಇಷ್ಟು ದಿನ ಗೊತ್ತೇ ಇರ್ಲಿಲ್ವಾ ಆಮೇಲೆ ವರ್ಗಾವಣೆ ವಿಚಾರದಲ್ಲಿ ದಂಧೆ ಆಗ್ತಾ ಇದೆ ಅನ್ನೋದನ್ನ ವಿರೋಧ ಪಕ್ಷಗಳು ಹೇಳ್ತಾ ಇರೋದಕ್ಕೆ ಪುಷ್ಟೀಕರಿಸ್ತಾ ಇದೆ ಈ ವಿಡಿಯೋ ಸ್ಪಷ್ಟನೆಯನ್ನ ಕೊಡಲೇಬೇಕು ಕೊಡೋದಂತ ನಿಮ್ಮ ಪಬ್ಲಿಕ್ ಟಿವಿ ಅಂತ ಬಿಡೋದಿಲ್ಲ ಈ ಬಗ್ಗೆ